ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಎಸ್ಪೆಚ್ ಡೈರೀಸ್. ಹಿಂದಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಯಾವ ಯಾವ ಆಯ್ಕೆಗಳು ಇವೆ ಅಂತ ನೋಡಿದ್ವಿ. ಈ ಆಯ್ಕೆಗಳಲ್ಲಿ ಯಾವುದು ಬೆಸ್ಟ್, ಹಾಗೆಯೇ ಯಾವುದರಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವು ಹಣವನ್ನು ಹೂಡಿಕೆ ಮಾಡುವ ಮೊದಲು ಡೈವರ್ಸಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವು ನಿಮ್ಮ ಹಣವನ್ನು ಗೋಲ್ಡ್ ಮೇಲೆ, ಸ್ಟಾಕ್ಸ್ ಮೇಲೆ, ಮ್ಯೂಚುವಲ್ ಫಂಡ್ ಮೇಲೆ, ETF ಮೇಲೆ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಹೂಡಿಕೆ ಮಾಡುವುದು. ಇದರಿಂದ ಮುಖ್ಯವಾದ ಉಪಯೋಗ ಏನು ಅಂದರೆ, ಒಂದು ವಿಭಾಗದಲ್ಲಿ ನಷ್ಟವಾದರೂ ಕೂಡ ಇನ್ನೊಂದು ವಿಭಾಗದಲ್ಲಿ ಲಾಭ ಗಳಿಸುವುದರ ಮೂಲಕ ನಿಮ್ಮ ಹೂಡಿಕೆಯನ್ನು ಉಳಿಸಿ ಮತ್ತು ಬೆಳೆಸಿಕೊಳ್ಳಬಹುದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ಟಾಕ್ ಮಾರ್ಕೆಟ್ ಹಾಗೂ ಗೋಲ್ಡ್. ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಏರಿಕೆ ಆಗ್ತಾ ಇದ್ದರೆ ಗೋಲ್ಡ್ನ ಬೆಲೆ ಕಮ್ಮಿ ಆಗ್ತಾ ಇರುತ್ತೆ. ಹೀಗೆ ಸ್ಟಾಕ್ ಮಾರ್ಕೆಟ್ಗೂ ಗೋಲ್ಡ್ಗೂ ಇನ್ವರ್ಸ್ಲಿ ಕನೆಕ್ಷನ್ ಇರುತ್ತೆ. ನೀವೇನಾದರೂ ಮ್ಯೂಚುವಲ್ ಫಂಡ್ ಹಾಗೂ ETFನಲ್ಲಿ ರಿಟರ್ನ್ ಕಮ್ಮಿ ಅಂತ ಸ್ಟಾಕ್ಸ್ನಲ್ಲಿ ಹೂಡಿಕೆ ಮಾಡ್ತೀನಿ ಅಂದರೆ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಿ. ಮೊದಲನೇದಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇದರಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಕಂಪನಿಗಳು ಬರುತ್ತೆ. ಕ್ಯಾಪ್ ಅಂದರೆ ಕ್ಯಾಪಿಟಲೈಸೇಷನ್ ಅಂತ ಅರ್ಥ. ಅಂದರೆ ಒಂದು ಕಂಪನಿಯ ನೆಟ್ವರ್ಕ್, ಅಂದರೆ ಒಂದು ಕಂಪನಿಯ ಓವರಾಲ್ ವ್ಯಾಲ್ಯೂ ಅಂತಲೇ ಹೇಳ್ಬೋದು. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಿಗಿನರ್ ಅಂದರೆ ಹೊಸಬರಾಗಿದ್ದರೆ ಸಾಧ್ಯವಾದಷ್ಟು ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಕಂಪನಿಗಳನ್ನು ಆಯ್ಕೆ ಮಾಡಿ. ಎರಡನೇದಾಗಿ, ಯಾವುದೇ ಕಂಪನಿಯ ಷೇರುಗಳನ್ನು ಬೈ ಮಾಡೋಕ್ಕೂ ಮುಂಚೆ ಆ ಕಂಪನಿಯ ಬಗ್ಗೆ ಅನಾಲಿಸಿಸ್ ಮಾಡುವುದು ತುಂಬ ಮುಖ್ಯ ಆಗಿರುತ್ತೆ. ಅಂದರೆ ಆ ಕಂಪನಿಯ ಫಂಡಮೆಂಟಲ್ಸ್, ಫೈನಾನ್ಷಿಯಲ್ಸ್, ಪ್ರಾಫಿಟ್ ಲಾಸ್, ನೆಟ್ವರ್ತ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಹೀಗೆ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಹಾಗೆಯೇ ಸ್ಟಾಕ್ಸ್ಗಳನ್ನು ಅನಾಲಿಸಿಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದಿದ್ದರೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಮೂರನೇದಾಗಿ, ನಿಮಗೆ ಯಾವ ಬಿಸ್ನೆಸ್ ಬಗ್ಗೆ ಗೊತ್ತಿದೆಯೋ, ಹಾಗೆ ಯಾವ ಕಂಪನಿ ಬಗ್ಗೆ ಒಂದು ಐಡಿಯಾ ಇದೆಯೋ, ಅಂದರೆ ಈ ಕಂಪನಿ ಮುಂದಿನ ವರ್ಷಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬಹುದು, ಹಾಗೆ ಆ ಕಂಪನಿಯ ಬಿಸ್ನೆಸ್ ಮುಂದಿನ ದಿನಗಳಲ್ಲಿ ಒಳ್ಳೆಯ ಗ್ರೋತ್ ಆಗುತ್ತೆ ಅಂತ ನಿಮಗೆ ಅನಿಸುತ್ತೋ ಆ ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡಬಹುದು. ಇನ್ನು ನೀವು ಸ್ಟಾಕ್ಸ್ನ ಯಾವಾಗ ಸೇಲ್ ಮಾಡಬೇಕು ಅನ್ನೋದನ್ನು ನೋಡೋಣ. ನೀವು ನಿಮ್ಮ ಹಣವನ್ನು ಲಾಂಗ್ ಟರ್ಮ್ಗೆ ಹೂಡಿಕೆ ಮಾಡಿದರೂ ಕೂಡ ನೀವು ಹೂಡಿಕೆ ಮಾಡಿರುವ ಸ್ಟಾಕ್ಸ್ಗಳ ಬಗ್ಗೆ ಆಗಾಗ ಅನಾಲಿಸಿಸ್ಗಳನ್ನು ನೋಡಬೇಕಾಗುತ್ತೆ. ಒಂದು ಒಳ್ಳೆಯ ಕಂಪನಿಯು ಕೂಡ ಕೆಲವೊಂದು ಹಠಾತ್ ಪರಿಣಾಮಗಳಿಂದಾಗಿ ಸ್ಟಾಕ್ಸ್ನ ಬೆಲೆಯಲ್ಲಿ ತುಂಬ ಅಂದರೆ ತುಂಬಾ ಇಳಿಕೆ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಕಂಪನಿ ಅನಾಲಿಸಿಸ್ ನ್ಯೂಸ್ಗಳನ್ನು ರೆಫರ್ ಮಾಡ್ತಾ ಇರಬೇಕಾಗುತ್ತೆ. ಇದರಿಂದ ಮುಂದೆ ಆಗಬಹುದಾದ ದೊಡ್ಡ ಮೊತ್ತದ ನಷ್ಟಗಳನ್ನು ತಪ್ಪಿಸಬಹುದು. ನೆಕ್ಸ್ಟ್, ಇನ್ವೆಸ್ಟಿಂಗ್ನಲ್ಲಿ ಸ್ಟೇಬಲ್ ಆಗಿ ಇನ್ವೆಸ್ಟ್ ಮಾಡಬೇಕು. ಅಂದರೆ ಕೇವಲ ಒಂದು ಸಾರಿ ಇನ್ವೆಸ್ಟ್ ಮಾಡಿ ಸುಮ್ಮನೆ ಬಿಡುವುದಕ್ಕಿಂತ ಪೀರಿಯಾಡಿಕಲಿ, ಅಂದರೆ ತಿಂಗಳಿಗೆ, 6 ತಿಂಗಳಿಗೆ ಅಂತ ಒಂದು ಅಮೌಂಟನ್ನು ಇನ್ವೆಸ್ಟ್ಗೆ ತೆಗೆದಿಡಬೇಕು. ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡುವುದು ಉತ್ತಮ. ಯಾವುದೇ ಕಾರಣಕ್ಕೂ ಸ್ಮಾಲ್ ಪೀರಿಯಡ್ ಆಫ್ ಟೈಮ್ನಲ್ಲಿ ಹಣ ಗಳಿಸಬೇಕು. ಇಂಟ್ರಾಡೇ ಮಾಡಿ ದಿನ ಹಣ ಗಳಿಸಬೇಕು. ಒಂದು ತಿಂಗಳಲ್ಲಿ 10-20% ರಿಟರ್ನ್ ಪಡಿಬೇಕು ಅಂತ ಆಸೆ ಇಟ್ಕೋಬೇಡಿ. ಕೆಲವೊಂದು ಸಾರಿ ಸ್ವಲ್ಪ ಅವಧಿಯಲ್ಲಿ ದುಡ್ಡು ಬರುತ್ತೆ, ಆದರೂ ಕೂಡ ತುಂಬ ರಿಸ್ಕ್ ಆಗುತ್ತೆ. ಅದು ಅಲ್ಲದೆ ನೀವು ನಿಮ್ಮ ಮುಂದಿನ ವೆಲ್ತ್ಗಾಗಿ ಇನ್ವೆಸ್ಟ್ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು ನನಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಾಗೆ ಟೈಮ್ ಇಲ್ಲ, ಹಾಗೆ ಸ್ಟಾಕ್ನ ಅನಾಲಿಸಿಸ್ ಮಾಡಲಿಕ್ಕೆ ಫಾಲೋ ಅಪ್ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಮ್ಯೂಚುವಲ್ ಫಂಡ್ ಹಾಗೂ ETFನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೀವೇನಾದರೂ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಟಾಕ್ ಹೇಗೆ ಸೆಲೆಕ್ಟ್ ಮಾಡುವುದು, ಎಷ್ಟು ಟೈಮ್ ಸ್ಟಾಕ್ಸ್ನ ಹೋಲ್ಡ್ ಮಾಡಬೇಕು, ಯಾವಾಗ ಸ್ಟಾಕ್ಸ್ನ ಸೇಲ್ ಮಾಡಬೇಕು, ಸ್ಟಾಕ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ವಿಷಯಗಳ ಬಗ್ಗೆ ಹೇಗೆ ಮತ್ತು ಎಲ್ಲಿ ರಿಸರ್ಚ್ ಮಾಡಬೇಕು, ಇನ್ನೂ ತುಂಬ ವಿಷಯಗಳ ಬಗ್ಗೆ ತಿಳಿದುಕೊಂಡು ಇನ್ವೆಸ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.